ಹಾಗಾಗಿ ಅದಕ್ಕೆ ಭೌಗೋಳಿಕವಾಗಿ ಅದನ್ನು ಪ್ರಕೃತಿನೇ ಸಪ್ರೇಟ್ ಮಾಡಿ ಇಟ್ಟಿದೆ. ಒಂದು ಕಡೆ ತೆಂಗಿನ ಮರ ತೆಂಗಿನಕಾಯಿ ಚೆನ್ನಾಗಿ ಬರುತ್ತೆ, ಇನ್ನೊಂದು ಕಡೆ ತೊಗರಿ ಬೆಳೆ ಚೆನ್ನಾಗಿ ಬರುತ್ತೆ, ಇನ್ನೊಂದು ಕಡೆ ಕೊಡದಲ್ಲಿ ಸೇಬ್ ಬರುತ್ತೆ. ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ, ಅದು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಬರುತ್ತೆ. ಅದನ್ನು ಭಟ್ರಿಗೆ ತುಂಬ ಚೆನ್ನಾಗಿ ಅದು ಗೊತ್ತಿದೆ. ಇದರಲ್ಲ ಯಾವ ಥರದ ಒಂದು ಎಲ್ಲ ಅಂಶಗಳು ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾನು ತುಂಬ ಕಾತರನಾಗಿದ್ದೀನಿ ಈ ಸಿನಿಮಾ, ಯಾಕೆಂದರೆ ಈ ಕರೋನಾಗೆ 3 ವರ್ಷ ಆಗ್ಬಿಡ್ತು. ಈ ಯಾವ್ಯಾವ ಡೈಲಾಗ್ ಹೇಳಿದ್ನೋ, ಏನು ಕತೆನೋ ನನಗೂ ಗೊತ್ತಿಲ್ಲ. ಅದರಿಂದ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳ್ಬೇಕಂದ್ರೆ ರಮೇಶ್ ರೆಡ್ಡಿಯವರು ತುಂಬ ಅಭಿರುಚಿ ಇರೋಂಥ ನಿರ್ಮಾಪಕರು ರಮೇಶ್ ರೆಡ್ಡಿಯವರು. ಯಾಕೆಂದರೆ ಅವರು ಅವರು ಇನ್ಫೋಸಿಸ್ ಜೊತೆ ಕೆಲಸ ಮಾಡಿದ್ದಾರೆ, ತುಂಬ ಒಂಥರದ ಶಿಸ್ತು ಭದ್ರ ಆಗಿರೋರು. ಹಂಗಾಗಿ ಇದಕ್ಕೆ ಎಲ್ಲ ರೀತಿ ಸಪೋರ್ಟ್ ಮಾಡಿದರೆ ಸರ್ ನಿಮಗೂ ನಮಗೂ ಇಡೀ ತಂಡದ ಜೊತೆ ಸೇರಿಕೊಂಡು ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ಸಹಾನುಭೂತಿ ಎಲ್ಲ ಇರಲಿ ಅಂತ ಕೇಳ್ಕೊಳ್ತಾ ಗಾಳಿಪಟ 2ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒನ್ ಡೈಲಾಗ್ ಸರ್, ಗಾಳಿಪಟ ಒನ್ ಮೂವಿಗೆ ಸುಮಾರು ಡೈಲಾಗ್ ಈಗಲೇ ಸಿಗ್ನಲ್ಲಿ ಕೊಡಿತಾ ಇದೆ. ನೀವು ಹೇಳ್ಬಿಟ್ರೆ ಬಟನ್ ಹಚ್ಚಿ. ಥ್ಯಾಂಕ್ ಯು ಸರ್.